ಕ್ಷೇತ್ರದಲ್ಲಿ ವೈಭವದ ಬ್ರಹ್ಮ ಕಲಶೋತ್ಸವ ಇತ್ತೀಚೆಗೆ ನಡೆಯಿತು. ಕುಡುಪು ಶ್ರೀ ಅನಂತ ಪದ್ಮನಾಭ ಕ್ಷೇತ್ರದಲ್ಲಿ ಭಾನುವಾರ ಬೆಳಗ್ಗೆ 6:50 ಕುಂಭಲಗ್ನ ಸುಮೂರ್ತದಲ್ಲಿ ಬ್ರಹ್ಮಕಲಶೋತ್ಸವದ ವಿಧಿವಿಧಾನಗಳು ಆರಂಭಗೊಂಡು 7:45 ಅನಂತ ಪದ್ಮನಾಭನಿಗೆ ಸ್ವರ್ಣ ಕಲಶದಲ್ಲಿ ಬ್ರಹ್ಮ ಕಲಶಾಭಿಷೇಕ ನಡೆಯಿತು. ಮುಂಜಾನೆ 4:00 ಶ್ರೀದೇವರಿಗೆ ಕಲಶಾಭಿಷೇಕ ಪ್ರಾರಂಭಗೊಂಡು ಬ್ರಹ್ಮ ಕಲಶಾಭಿಷೇಕ ಪ್ರಕ್ರಿಯೆಯು ಕೊನೆಯ ಭಾಗವಾದ ಪ್ರಧಾನ ಚಿನ್ನದ ಕಲಶದಲ್ಲಿರುವ ಮಹಾಬ್ರಹ್ಮ ಕಲಶವನ್ನು ಪೂರ್ವನ ದೇವರಿಗೆ ಅಭಿಷೇಕ ಮಾಡಲಾಯಿತು. ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನಾ ಕ್ಷೇತ್ರವೆಂದೇ ಖ್ಯಾತಿ ಪಡೆದ ಕುಡುಪು ದೇವಾಲಯ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀರ್ಣೋದ್ಧಾರಗೊಂಡಿದೆ. ರಹಸ್ಯಾತ್ಮಕವಾದ ಸುಬ್ರಹ್ಮಣ್ಯ, ಬಳ್ಳಮಂಜ, ಕುಡುಪು ಈ ಮೂರೂ ಕ್ಷೇತ್ರಗಳಲ್ಲೂ ಕೂಡ ಇಂತಹ ವಿಶೇಷವಾದಂತಹ ರಹಸ್ಯಗಳಿವೆ. ಆ ರಹಸ್ಯ ಏಕಾಂತದಲ್ಲಿ ಆಮೇಲೆ ಬ್ರಹ್ಮ ಕಲಶದ ಆ ಪಂಚಪಲ್ಲವಗಳನ್ನು ತೆಗೆದು ಪೂರ್ಣಾದರ್ವಿ ಮಂತ್ರದಿಂದ ನಿಕ್ಷೇಪಿಸಿದಂತಹ ಅಕ್ಷತೆಗಳನ್ನು ದೇವರಿಗೆ ಸಮರ್ಪಿಸಿ ಮತ್ತೆ ಅತೋವಿ ದೇವ ಆವಂತನು ಅನ್ನುವ ವಿಷ್ಣು ಸೂಕ್ತದಿಂದ ದೇವರಿಗೆ ಬ್ರಹ್ಮಕಲಶಾಭಿಷೇಕ ಈವಾಗ ಸಂಪನ್ನಗೊಳ್ಳುವ
ಹಂತದಲ್ಲಿ ನಾವಿದ್ದೇವೆ. ಕರ್ತ ಕಾರಯಿತಾಚ ಪ್ರೇರಕಶ್ಚ ಅನುಮೋದಕಃ ಸುಕೃತೇ ದುಷ್ಕೃತೇ ಚೈವ ಚತ್ವಾರಃ ಸಮಭಾಗಿನಃ. ಒಂದು ಸತ್ಕರ್ಮದಲ್ಲಿ ಮಾಡಿದವರು ಮಾಡಿಸಿದವರು ಪ್ರೇರಕ.